Subscribe now and press the bell icon. Never miss an update. Hi friends, Manipal Kitchen Rahakarigi Swagata. Ivat nanu basale matte huruli hakbittu bendi andre ond salpa spicy dish adu. Hege madodu ant helthini. 1/2 cup hurulina tolidu bittu ond ardha gante nenasi adanna cooker ge haki tolidu bittu adakke neer eshtu beku ashtu hakkoli. Matte 1 teaspoon kobri enne athva yavade enne hakbittu cooker muchana muchibittu soft agutanka cook maadi. Idu yenu antandre idakke uppu hakidre idu cook agodilla thumba hard alva. So eradu sathi cook madidru paravagilla cook aagi bandibidutte. Horse gram thumba ಒಳ್ಳೆಯದು. ಇದನ್ನು ಸೂಪರ್ ಫುಡ್ ಅಂತ ಹೇಳ್ತಾರೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾರ್ಟ್ ಡಿಸೀಸ್ ಹತ್ರ ಬರೋಕ್ಕೆ ಬಿಡೋದಿಲ್ಲ. ಈಗ ನೋಡಿ, ಸ್ಪಿನಚ್ ಅಂದರೆ ಬಸಳೆನ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಚಾಪ್ ಇದು ಕಟ್ ಮಾಡಿ ಸಣ್ಣಗೆ, ಇದಕ್ಕೊಂದೇನು ಶೇಪ್ ಅಂತ ಇಲ್ಲ, ಇದರಲ್ಲಿ ಒಂದು ಇದು ಮಾಡಿ ಇಟ್ಕೊಳ್ಳೋದು, ಲೆವೆಲ್ ಆಗಿ ಮತ್ತು ಕಟ್ ಮಾಡೋದು. ಅದರ ಸ್ಟೆಮ್ನ ಕೂಡ ನೋಡಿ ಹೇಗೆ ಹಾಕಿದ್ದೀನಿ, ಕಟ್ ಮಾಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಮಾಡಿಬಿಟ್ಟು ಈಗ ಈ ಬೌಲಲ್ಲಿ ನೀರು ಹಾಕಿ ಆಲ್ರೆಡಿ ತೊಳೆದಿದ್ದೀನಿ ನಾನು ಹೀಗೇನೇ. ಈಗ ಜಸ್ಟ್ ನೀರಲ್ಲಿ ಹಾಕಿ ನೀರಲ್ಲಿ ಹಾಕಿಬಿಟ್ಟು ಅದನ್ನೊಂದು ಎರಡು ಸತಿ ರಿನ್ಸ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಈಗ 2-3 cup ನೀರು ಕುದೀಲಿಕ್ಕೆ ಇಟ್ಟಿದ್ದೀನಿ. ಕುದೀತಾ ಇದೆ, ಅದಕ್ಕೆ 1 teaspoon ಇದು ಹಾಕಿ, ಉಪ್ಪು ಹಾಕಿ, ಮತ್ತು ಸ್ವಲ್ಪ ಬೆಲ್ಲ. ಇದು ಮಸ್ಟ್, ಯಾಕಂದರೆ ಹುರುಳಿಗೆ ಒಂಥರ ಟೇಸ್ಟ್ ಇರುತ್ತೆ, ಮತ್ತು ಬಸಳೆಗೂ ಅದು ಕಂಬೈನ್ ಆಗಬೇಕಾದ್ರೆ ಇದು ಬೆಲ್ಲ ಹಾಕಿದರೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. 1/2 teaspoon ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಒಂದು ಮಾರ್ಬಲ್ ಸೈಜು ಅಂದರೆ ಗೋಲಿ ಸೈಜ್ದು ಹುಣಸೆಹಣ್ಣು ಹಾಕೊಳ್ಳಿ. ಇದೆಲ್ಲ ಮಿಕ್ಸ್ ಆಗಿ ಕುದಿ ಬಂದಮೇಲೆ ಯಾಕೆ ಹಾಕೋದು ಅಂತಂದರೆ, ಈ ಬಸಳೆಯಲ್ಲಿ ಒಂಥರ ಲೋಳಿ ಇರುತ್ತಲ್ಲ, ಅದು ಮುದ್ದೆ ಆಗೋದಿಲ್ಲ ಬೆಂದಾಗ, ಚೆನ್ನಾಗಿ ಸೆಪ್ರೇಟ್ ಆಗಿ ತುಂಬ ಚೆನ್ನಾಗಿ ಆಗಿಬಿಡುತ್ತೆ. ಅದರಿಂದ ಈ ಪರ್ಪಸಿಂದ ಅದು ಹಾಗೆ ಮಾಡೋದು. ನಿಮಗೆ ಗೊತ್ತಲ್ಲ, ಸ್ಪಿನಚ್ಚು ಅಂದರೆ ಇದು ಬಸಳೆ ತುಂಬ ಒಳ್ಳೆಯದು ಹೆಲ್ತ್ಗೆ, ಇದು ಒಂದು ಸೂಪರ್ ಫುಡ್ಡು. ಇದು ನಮಗೆ ಕ್ಯಾನ್ಸರ್ಗೆ ಎಗೇನ್ಸ್ಟ್ ಫೈಟ್ ಮಾಡುತ್ತೆ. ಈಗ ಅದನ್ನು ಮುಚ್ಚಳ ಮುಟ್ಬಿಟ್ಟು 5-6 ನಿಮಿಷದ ತನಕ ಅದನ್ನು ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಬಿಡಿ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 3 teaspoon ಎಣ್ಣೆನ ಒಂದು ಪ್ಯಾನ್ ಅದು ಸ್ಪ್ಯಾಟುಲಾದಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಕಾಯತ್ಲು ಅದಕ್ಕೆ 1 inch ಚಕ್ಕೆ ಪೀಸ್ ಹಾಕಿ, ನಾನು 2 ತುಂಡು ಮಾಡಿ ಹಾಕಿದ್ದೀನಿ. 2 teaspoon ಕೊತ್ತಂಬರಿ ಬೀಜ ಹಾಕಿ ನೋಡಿ, ಅದು ಇವಾಗ ಹುರಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ಯಾಕಂದರೆ ಅದು ಓವರ್ ಫ್ರೈ ಆಗೋದು ಬೇಡ ಅಥವಾ ಕರಟೋದು ಬೇಡ, ಜಸ್ಟ್ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಆಯ್ತು. ಈಗ ಇದು ಅದಕ್ಕೆ 1 cup ಇದು ತೆಂಗಿನ ತುರಿ, ಹಾಗೆ ನಾವು ಇವಾಗ ಹುರಿದಿದ್ದೀವಲ್ಲ ಅದಷ್ಟು ಇಂಗ್ರೀಡಿಯೆಂಟ್ಸು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ನಾನು ಅರಶಿನ ಅಲ್ಲಿ ಹಾಕಿದ್ದೀನಿ, ಸೊ ಇಲ್ಲಿ ಹಾಕಲಿಲ್ಲ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಮೀಡಿಯಂ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹುರುಳಿ ಎಷ್ಟು ಒಳ್ಳೆಯದು ಅಂದರೆ ಇದನ್ನು ಸೂಪರ್ ಫುಡ್ ಅಂತ ಹೇಳ್ತಾರೆ. ನೋಡಿ, ಯಾಕಂದರೆ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ ನೋಡಿದ್ರಲ್ಲ. ಈಗ ಇದು ಹುರುಳಿ ಹೆಂಗೆ ಕುಕ್ ಆಗಿದೆ ನೋಡಿ, ತೋರಿಸ್ತೀನಿ. ಚೆನ್ನಾಗಿ ತುಂಬ ಚೆನ್ನಾಗಿ ಕುಕ್ ಆಗಿ ಬಂದುಬಿಟ್ಟಿದೆ, ಸಾಫ್ಟಾಗಿ, ಅದು ಆರ್ಗ್ಯಾನಿಕ್ಕು. ಈಗ ಕುಕ್ ಆಗಿದ್ದ ಹುರುಳಿನ ಈ ಮಸಾಲೆಗೆ ಸೇರಿಸ್ಕೊಳ್ಳಿ, ಮತ್ತು ಅದರದ್ದೇ ಸ್ಟಾಕ್ ಇರುತ್ತಲ್ಲ ಇದು ಸಾರು, ಅದನ್ನೇ ಇಟ್ಟಿದ್ದೀನಿ ನೋಡಿ. ಅದನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ, ಫೈನಾಗಿ ರುಬ್ಬಿ. ಅದು ರುಬ್ಬಿದ್ದು ಮಸಾಲೆ ಇದೆಯಲ್ಲ ಅದನ್ನು ಇವಾಗ ಬಸಳೆ ಚೆನ್ನಾಗಿ ಬೆಂದು ಬಂದುಬಿಟ್ಟಿದೆ, ಅದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಬೇಳೆ ಹಾಕೋದಿಲ್ಲ, ಅದ್ರ ಬದಲಾಗಿ ಹುರುಳಿ ಹಾಕೋದು. ಇದು ಎಕ್ಸಲೆಂಟ್ ಡಿಶ್ ಇದು, ಎರಡೂ ಇನ್ ಕಾಂಬಿನೇಷನ್ ಈ ಮಸಾಲೆ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಾಲ್ಟ್ ಒಂದು ಚೆಕ್ ಮಾಡಿಬಿಟ್ಟು ಬೇಕಾದರೆ ಹಾಕಿ. ನಾನೊಂದು ಚೂರು ಹಾಕಿದ್ದೀನಿ, ಜಾಸ್ತಿ ಅಲ್ಲ, ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಹುರುಳಿಗೆ ನಾವು ಸಾಲ್ಟ್ ಹಾಕಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇದನ್ನು ಇವಾಗ 4 ನಿಮಿಷದ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ, ಬಾಯ್ಲ್ ಮಾಡ್ಕೊಳ್ಳಿ, ಆವಾಗ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿಬಿಡುತ್ತೆ. ಈಗ ಅದಕ್ಕೊಂದು ಒಗ್ಗರಣೆ ತಯಾರು ಮಾಡೋಣ. 3-4 teaspoon ತುಪ್ಪ ಅಥವಾ ಎಣ್ಣೆನ ಲೋ ಫ್ಲೇಮಲ್ಲಿ ಇಡಿ, ಅದು ಸ್ಪ್ಯಾಟುಲಾದಲ್ಲಿ ಹಾಕಿ ಅದು ಕಾಯತ್ಲು. ಅದಕ್ಕೆ 1/2 teaspoon ಸಾಸಿವೆ ಹಾಕಿ ನೋಡಿ, ಅದು ಚಟಪಟ ಅಂತ ಇದೆ. ಈಗ ಅದಕ್ಕೆ 3 ಅಥವಾ 4 ಸಣ್ಣ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಯಾಕಂದರೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಒಟ್ಟಿಗೆ ಇದಕ್ಕೆ ಇದು ಒಗ್ಗರಣೆ. ಮತ್ತು ಕರ್ಬೇವಿನ ಸೊಪ್ಪು ಹಾಕಿ, ಮತ್ತು ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಈಗ 1/2 cup ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಇದು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ, ಸ್ವಲ್ಪ ಬ್ರೌನ್ ಆಗೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೇ ಇದು ಒಗ್ಗರಣೆನ ಫ್ರೈ ಮಾಡಿ ನೋಡಿ. ಆಗ್ತಾ ಬಂತು, ಆಗಿದೆ, 1-2-3 ನಿಮಿಷ ತೊಗೊಳತ್ತೆ ಇದು, ಆಯ್ತಲ್ಲ. ಇವಾಗ ಈ ಒಗ್ಗರಣೆನ ನೋಡಿ, ಅದು ಕುದೀತಾ ಇದೆ ಡಿಶ್ ನೋಡಿದ್ರಲ್ಲ, ಬೆಂದಿ ಕುದೀತಾ ಇದೆ, ಅದಕ್ಕೆ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡ್ಮೇಲೂ 1-2-3 ನಿಮಿಷದ ತನಕ ಇದು ಕುದಿಬೇಕು, ಯಾಕಂದರೆ ಈ ಒಗ್ಗರಣೆದು ಸತ್ವ ಅದಕ್ಕೆ ಸಿಗಬೇಕು. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬಾಯ್ಲ್ ಮಾಡಿ ನೋಡಿ, ಇಲ್ಲಿ ಕಲಿಸ್ತಾ ಇದ್ದೀನಿ, ಹಾಗೆ ಬಾಯ್ಲ್ ಆಗ್ತಾ ಇದೆ ನೋಡಿ. ಆಯ್ತಲ್ಲ, ಈಗ ರೆಡಿ ಆಯಿತು ನಿಮಗೆ ಯಮ್ಮಿ ಬಸಳೆ ಮತ್ತು ಹುರುಳಿ ಬೆಂದಿ.
ಇದನ್ನು ಅನ್ನದ ಜೊತೆಗೂ ಎಂಜಾಯ್ ಮಾಡ್ಬೋದು, ಚಪಾತಿ ಪೂರಿ ಜೊತೆಗೂ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇನ್ನೂ ಒಂದೆರಡು ಬಸಳೆದು ಲಿಂಕ್ಸ್ ಹಾಕಿರ್ತೇನೆ ರೆಸಿಪಿದು, ಚೆಕ್ ಮಾಡಿ. ಬಾಯ್. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ.